नमस्कार कन्नड नाडिगे स्वागत नानु रविता जैन रात्रोरात्रि रायण्ण प्रतिमे प्रतिष्ठापने विचार के संबंध पट्टे 20 कन्नडिगर मेले खाकी केस हाकिदे सरकार के कन्नड पर संघटनेगळु धिक्कारवन्न कूगिदे 20 जनर मेले केस दाखलिसलागिदे कन्नड ಪರ ಹೋರಾಟಗಾರರ ವಿರುದ್ಧ ಈಗ ಕೇಸನ ದಾಖಲಿಸಲಾಗಿದೆ 20 ಕನ್ನಡಿಗರ ಮೇಲೆ ಕೇಸನ್ನ ಹಾಕಿದೆ ಖಾಕಿ ನಮ್ಮ ನೆಲದಲ್ಲೇ ರಾಯಣ್ಣನ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದು ಆದರೂ ಕೂಡ ಕನ್ನಡಿಗರ ಮೇಲೆ ಸರ್ಕಾರ ಕೇಸನ್ನ ಹಾಕಿದೆ ಕನ್ನಡಿಗರ ಮೇಲೆ ಕೇಸ್ ಹಾಕಿದೆ ಸರ್ಕಾರ ಈ ಹಿನ್ನೆಲೆಯಲ್ಲಿ ಈಗ ಕನ್ನಡ ಪರ ಸಂಘಟನೆಗಳು ಧಿಕ್ಕಾರವನ್ನ ಕೂಗಿವೆ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ್ದೇ ತಪ್ಪಾಯಿತಾ ಯಾರ ಮನವೊಲಿಕೆಗೆ ಕನ್ನಡಿಗರ ಮೇಲೆ ಈ ಕೇಸನ್ನ ಹಾಕಲಾಗಿದೆ ಗಲಾಟೆ ಮಾಡಿದವರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅಂತ ಹೇಳಿ ಈಗ ಕನ್ನಡ ಪರ ಸಂಘಟನೆಯವರು ಹೇಳ್ತಾ ಇದ್ದಾರೆ ಜೊತೆಗೆ ಕನ್ನಡಿಗರು ಮಾಡಿದ ತಪ್ಪಾದರೂ ಏನು ಕನ್ನಡಿಗರ ಮೇಲೆ ಕೇಸ್ ಹಾಕಿದ್ದು ಸರಿಯಾ ಪ್ರಶ್ನೆ ಮಾಡುತ್ತಾ ಇವೆ ಕನ್ನಡ ಪರ ಸಂಘಟನೆಗಳು 20 ಕನ್ನಡಿಗರ ಮೇಲೆ ಕೇಸ್ ಅನ್ನು ದಾಖಲಿಸಲಾಗಿದೆ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಸಂಘಟನೆಗಳು ಈಗ ಪ್ರಶ್ನೆಯನ್ನು ಮಾಡುತ್ತಾ ಇರೋದು ನಮ್ಮ ನೆಲದಲ್ಲೇ ನಾವು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿರೋದು ಆದರೆ ಯಾರು ಬಂದು ಗಲಾಟೆ ಮಾಡಿದಾರಲ್ಲ ಅವರಿಗೆ ಯಾಕೆ ಕೇಸ್ ಅನ್ನು ಹಾಕಿಲ್ಲ ಅವರ ಮೇಲೆ ಕೇಸ್ ದಾಖಲಿಸಿಲ್ಲ ಯಾಕೆ ನಮ್ಮ ನೆಲದಲ್ಲೇ ನಿಂತು ನಾವು ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರಕ್ಕೆ ಸಂಬಂಧ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಿದ ಹಾಗಾದ್ರೆ ತಪ್ಪಾಯಿತಾ ಅಂತ ಹೇಳಿ ಸರ್ಕಾರಕ್ಕೆ ಸಂಘಟನೆಗಳು ಧಿಕ್ಕಾರವನ್ನ ಕೂಗ್ತಾ ಇದೆ 20 ಕನ್ನಡಿಗರ ಮೇಲೆ ಕೇಸ್ ಅನ್ನು ಹಾಕಿದ ಖಾಕಿ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅದರಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದೆ ಹಾಗಾದ್ರೆ ತಪ್ಪಾಯಿತಾ 20 ಕನ್ನಡಿಗರ ಮೇಲೆ ಈಗ ಖಾಕಿ ಕೇಸನ್ನ ಹಾಕಿದೆ ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು ನಿಮ್ಮ ಅಭಿಪ್ರಾಯವನ್ನ ವಿಚಾರದಲ್ಲಿ ತಿಳಿಸಬಹುದು ಫಸ್ಟ್ ಕಾಲ್ ಆಲ್ರೆಡಿ ಇದ್ದಾರೆ ಬೆಂಗಳೂರಿನ ಉಮೇಶ್ ಅನ್ನು ಅವರು ಕರೆ ಮಾಡಿದ್ದಾರೆ ಉಮೇಶ್ ಅವರು ಏನು ಹೇಳಕ್ ಬಯಸ್ತೀರಾ ಸರ್ ಮೇಡಂ ನಮಸ್ತೆ ಹೇಳಿ ಉಮೇಶ್ ಅವರೇ ನಾವು ಒಗ್ಗಟ್ಟಾಗಿ ಟೋಟಲ್ ಇಂಡಿಯನ್ಸ್ ಓಕೆ ಭಾರತೀಯರು ಸಂಗೊಳ್ಳಿ ರಾಯಣ್ಣ ಆಗ್ಲಿ ಶಿವಾಜಿ ರಾವ್ ಆಗ್ಲಿ ಅಪ್ರತಿಮ ಹೋರಾಟಗಾರರು ಹೌದು ಅಲ್ವಾ ಅದಕ್ಕಾಗಿ ನಾವು ಜಗಳ ಮಾಡೋದಿಲ್ಲ ನಮ್ಮಲ್ಲಿ ಸೌಹಾರ್ದತೆ ಮಾತಾಡಬೇಕು ಮಹಾರಾಷ್ಟ್ರ ಆಗ್ಲಿ ಕರ್ನಾಟಕ ಆಗ್ಲಿ ಇಬ್ರು ಅಣ್ಣ ತಮ್ಮದಿರು ಏನು ಸಂಗೊಳ್ಳಿ ರಾಯಣ್ಣ ಮಾಡಿದ್ರೆ ಅವರು ಒಂಥರ ಮೂರ್ಖರು ಅವರು ಮಾಡಿದ್ರಲ್ಲಿ ನಾವು ಅವ್ರಿಗೆ ಜಾಗ ಕೊಡ್ತೀವಿ ಅವರಿಗೆ ಶಿವಾಜಿ ಪ್ರತಿಮೆಗೆ ನಾವು ಜಾಗ ಕೊಡ್ತೀವಿ ಮಾಡ್ಲಿ ತೊಂದರೆ ಇಲ್ಲ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿ 20 ಕನ್ನಡಿಗರ ಮೇಲೆ ಕೇಸ್ ಅನ್ನು ಹಾಕಲಾಗಿದೆ ಖಂಡಿತ ತಪ್ಪು ನಾವು ಯಾರು ಹಾಕಿರೋದು ಇವ ಹಾಕಿದರಾ ಪೊಲೀಸರು ಹಾಕಿದ್ದಾರೆ ಖಂಡಿತ ತಪ್ಪು ಮೇಡಂ ಯಾಕೆ ಹಾಕಬೇಕು ನಾವು ಕರ್ನಾಟಕದಲ್ಲಿ ಬೆಳಗಾವಿ ನಮ್ದು ಬೆಳಗಾವಿಯಲ್ಲಿ ಇದೀವಿ ನಾವು ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕೇಸ್ ಆಗಿದೆ ನಮ್ಗೆ ಇಷ್ಟ ಬಂದ ನಾವು 10 ಗಂಟೆಗೆ ಮಾಡ್ಲಿ ರಾತ್ರಿ 1 ಗಂಟೆಗೆ ನಮ್ದು ಇಷ್ಟ ಬಂದಂಗೆ ನಾವು ಮಾಡ್ತೀವಿ ಕರ್ನಾಟಕದಲ್ಲಿ ನಮ್ದು ವೀರ ಹೋರಾಟ ಅವರು ನಾವು ಮಾಡ್ಲೇಬೇಕು ಅವ್ರು ಹೋಗಿ ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಮಾಡಿಲ್ಲ ನಾವು ನಮ್ ನೆಲದಲ್ಲಿ ನಾವು ಮಾಡಿದೀವಿ ಅಲ್ವಾ ಖಂಡಿತ ತಾನೇ ಅದು ಅವ್ರು ಬಂದ್ರೆ ಒಂದು ಸೌಹಾರ್ದ ಬಂದ್ರೆ ಅವರು ಶಿವಾಜಿ ಅವರು ಹೋರಾಟಗಾರ ಇಲ್ಲ ಅಂತಿಲ್ಲ ಬನ್ನಿ ಕೂತ್ಕೊಂಡು ಮಾತಾಡೋಣ ಫೈನ್ ಓಕೆ ಅಲ್ವಾ ಎಸ್ ಥ್ಯಾಂಕ್ ಯು ಉಮೇಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ ಮಂಡ್ಯದಿಂದ ಪುಟ್ಟಸ್ವಾಮಿ ಅನ್ನುವರು ಕರೆ ಮಾಡಿದ್ದಾರೆ ಪುಟ್ಟಸ್ವಾಮಿ ಅವರು ಏನು ಹೇಳಕ್ ಬಯಸ್ತೀರಾ ಹಾ ಮೇಡಮ್ ಅಲ್ಲಿ ಬೆಳಗಾವಿಯಲ್ಲಿ ಇದು ನಮ್ಮ ಸಂಗೊಳ್ಳಿ ರಾಯಣ್ಣಗೆ ಮೋಸ ಅನ್ಯಾಯ ಮಾಡಿದ್ದಾರೆ ಅಪ್ಲೇಸಿದ್ದಾರೆ ಮೇಡಮ್ ಹ್ಮ್ ಅದಕ್ಕೆ ಅಲ್ಲಿ ಎಂಎಲ್ಎ ಎಂಪಿಗಳೇ ನಮ್ಮ ಬೆಂಗಳೂರು ವಿಧಾನಸಭೆ ಸೇರಿಸ್ತಾ ಬಾರ್ದು ಫಸ್ಟ್ ಅವ್ರನ್ನ ಇವ್ರು ರಾಜಕೀಯದಿಂದ ಅವ್ರು ಬೆಳೆ ಬೇಯಿಸ್ತಾ ಇರೋರು ರಾಜಕೀಯಗೊಳ್ತಾ ಇದೆ ಈ ಎಲ್ಲ ವಿಚಾರ ಅಂತ ಹೇಳ್ತಿದ್ದೀರಿ ಹೌದು ಮೇಡಮ್ ಯಾಕೆಂದ್ರೆ ಅಲ್ಲಿ ಅವ್ರು ಎಷ್ಟು ಜನ ಇದಾರೆ ಎಂಎಸ್ ನವರಲ್ಲಿ ನಮ್ಮಲ್ಲಿ ಎಷ್ಟು ಜನ ಇದಾರೆ ಅಂತಲ್ಲಿ ಈ ರಾಜಕೀಯ ದೊಂಬಲಾಡ್ತಿಂದ ಇವ್ರು ಮೊದ್ಲು ಈ ಸಚಿವರುಗಳನ್ನೇ ವಿಧಾನಸೌಧ ಅಂತ ಹತ್ತಿಸ್ಬಾರ್ದು ಮೇಡಮ್
ಫಸ್ಟ್ ಅವ್ರಿಗೆ 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 ಅವ್ರ ಮೇಲೆ ಕೇಸ್ ಹಾಕ್ಬೇಕು ಇವರು ಕರ್ಮೇ ಕರ್ಮೇ ಕಾರ್ಯಕರ್ತರು ಫಸ್ಟ್ ಅವ್ರಿಗೆ ನಮ್ಮವ್ರ ಮೇಲೆ ಕೇಸ್ ನಮ್ಮವ್ರಿಗೆ ನಮ್ಮ ನಿಲ್ದ ನಾವೇ ಓಡಿಸ್ಕೋಬೇಕಾ ನಾವೇ ಕೇಸ್ ಹಾಕಿಸ್ಕೋಬೇಕಾ ಅದು ರಾಷ್ಟ್ರೀಯರಿಗೆ ಗೊತ್ತಾಗಲ್ವಾ ಅಲ್ಲಿ ಎಷ್ಟು ಜನ ಎಂ ಪಿಗಳವ್ರೆ ಎಂ ಎಲ್ ಎಗಳವ್ರೆ ಮಿನಿಸ್ಟರ್ ಅವ್ರೆ ಅವ್ರೇ ಅವ್ರಿಗೆ ಕತ್ತೆ ಕಾಯ್ತಾ ಇದಾರೆ ಅಲ್ಲಿ ಮೇಡಮ್ ನಮಗ್ ಬೇಜಾರಾಗಲ್ಲ ನಮ್ ನಮ್ ಕರ್ನಾಟಕದವ್ರಿಗೆ ಅದು ನಮ್ಮ ಮಂಡ್ಯದಲ್ಲಿ ಇನ್ನೂ ರೋಷ ಜಾಸ್ತಿ ಆಯ್ತಾ ಇದೆ ಮೇಡಮ್ थैंक यू पुट्टस्वामी अवरे करे माडिदक्कागि इन्नु शशिकला अंत हेळि रामनगरदिंद करे माडिदारे शशिकला अवरे एनु हेळक बयसुत्तीरा मैडम नमस्ते मैडम नमस्ते हेळि मैडम संगोळ्ळी रायण्ण इरबहुदु नम्म शिवाजी अवरु इरबहुदु नावेल्लरन्नु गौरविस्तीवि ओके आदरे ई तर नमगे संगोळ्ळी रायण्ण बेरे शिवाजी बेरे अंत हेळि जाति मध्य तंदु जाग इल्ल मैडम इन्नु पाकिस्तानदल्लि इद्दीव इंडिया कर्नाटकदल्लि इद्दीव गोत्तागता इल्ल नमगे स्वातंत्र होराटगार राज्य आलिल्ल अथवा राज्य कट्टिल्ल मंथन बेळेसिकोळ्ळिल्ल स्वातंत्र होराटक्कोस्कर प्राण त्याग संगोळ्ळि रायण्णवरु प्रतिमे प्रतिष्ठापने माडिद्दु अन्नुवंत कारणक्कागि केस अन्नु कूड हाकलागिदे ईग केस हाक्तारा प्रतिष्ठापने माडिदारे अवरन्न स्वातंत्र होराटगारन्न ಪ್ರತಿಷ್ಠಾಪನೆ ಮಾಡೋ ತಪ್ಪು ಅಂತಂದ್ರೆ ಏನ್ ಮಾಡಬೇಕು ಮೇಡಂ ಆಗಿದ್ರೆ ಪ್ರತಿಷ್ಠಾಪನೆ ಮಾಡಬೇಕು ಏನ್ ಮಾಡಬೇಕು ಅಂತ ಅವರೇ ಆರ್ಡರ್ ಕೊಡ್ಬೇಕು ಮೇಡಂ ಈಗ ನಮಗೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಶಶಿಕಲಾ ಅವರೇ ಕರೆ ಮಾಡಿದಕ್ಕಾಗಿ ಇನ್ನು ಪ್ರಕಾಶನ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ಪ್ರಕಾಶ್ ಅವರೇ ಏನ್ ಹೇಳಕ್ ಬಯಸ್ತೀರಾ ರಾಜಕೀಯ ಆಗ್ತಾ ಇದೆ ಈ ವಿಷಯದಲ್ಲಿ ಅಂತ ಅನ್ಸುತ್ತಾ ಮೇಡಂ ಇದು 100ಕ್ಕೆ 100ರಷ್ಟು ಸತ್ಯ ಮೇಡಂ ಯಾಕೆ ಅಂತ ಹೇಳಿದ್ರೆ ನಿನ್ನೆಯಿಂದ ನಡೀತಾರಂತದ್ದು ಸುಮಾರು ಒಂದು ದಿನಗಳಿಂದ ಇದು ಬೆಳವಣಿಗೆ ನಡೆಕೊಳ್ತಾ ಬರ್ತಾ ಇದೆ ಮೇಡಂ ಸಂಘಟಕರನ್ನ ಮತ್ತು ಸಂಘಟನೆಗಳನ್ನ ಅತ್ತಿಕ್ಕುವಂತ ಕಾರ್ಯ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಮೇಡಂ ಯಾಕಂತ ಹೇಳಿದ್ರೆ ಈಗ ನಮ್ಮ ನೆಲದಲ್ಲಿ ನಾವು ರಾಮನಿಗೂ ಪೂಜೆ ಮಾಡ್ತೀವಿ ಕೃಷ್ಣನಿಗೂ ಪೂಜೆ ಮಾಡ್ತೀವಿ ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರಾದ ರಾಯಣ್ಣವರಿಗೂ ಪೂಜೆ ಮಾಡ್ತೀವಿ ಮತ್ತೆ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ಅದು ಬಿಟ್ಟು ಅದನ್ನ ಕೇಳೋದಕ್ಕೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಏನಿದೆ ಮೇಡಂ ಅದು ಅಂದ್ರೆ ಆ ಸರ್ಕಾರನ ಮತ್ತೆ ಅಲ್ಲಿರುವಂತ ಮರಾಠಿಗರನ್ನ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಈ ಬಿಜೆಪಿ ಸರ್ಕಾರದವರು ಸರ್ಕಾರ ಅನ್ನೋದಕ್ಕನ ಈ ಕೆಲವು ಅಲ್ಲಿ ಪುಡಾರಿ ಎಂ ಎಲ್ ಎಗಳಿದ್ದಾರೆ ಮೇಡಂ ಆ ಲೋಕಲ್ ಅಲ್ಲಿ ಆ ಲೋಕಲ್ ವೈಸ್ ಅಲ್ಲಿ ಅವ್ರನ್ನ ಓಲೈಸೋದಕ್ಕೋಸ್ಕರ ಈ ಸರ್ಕಾರ ಈ ತರ ಎಲ್ಲ ಡ್ರಾಮಾ ಮಾಡ್ತಾರೆ ಮೇಡಂ ಇದು ಸರಿ ಅಲ್ಲ ಅನ್ಸ್ತದೆ ಮೇಡಂ ನನ್ನ ಪ್ರಕಾರ ಯಾಕಂತ ಹೇಳಿದ್ರೆ ಈಗ ನಾವು ಕನ್ನಡ ಈ ನೆಲ ಜಲ ಭಾಷೆ ಬಂದಾಗ ನಾವೆಲ್ಲ ಒಂದೇ ಮೇಡಂ ಕರೆಕ್ಟ್ ಅಂತದ್ರಲ್ಲಿ ಬಂದು ಕನ್ನಡಿಗರ ಮೇಲೆ ಈ ತರ ದೌರ್ಜನ್ಯ ಮಾಡ್ತಾರೆ ಮತ್ತೆ ಅವ್ರ ಮೇಲೆ ಮೊಕದ್ದಮೆ ಹೂಡಿಸೋದು ಕೇಸ್ ಹಾಕಿ ಅವ್ರಿಗೆ ಭಯ ಪಡಿಸುವಂತ ವಿಧ ಇದೆ ಇದು ಸರಿ ಇಲ್ಲ ಮೇಡಂ ಹತ್ತಿಕ್ಕುವಂತ ಪ್ರಯತ್ನ ಅಂತ ಹೇಳ್ತಾ ಇದೀರಿ ಇವೆಲ್ಲವೂ ಕೂಡ ನಿಜ ಮೇಡಂ ಇದು ಮೂಲ ಕಾರಣ ಸರ್ಕಾರನೇ ಇದು ಜವಾಬ್ದಾರಿ ತಗೊಂಡಿದೆ ಪ್ರಕಾಶ್ ಅವರೇ ಕರೆ ಮಾಡಿದ್ದಕ್ಕಾಗಿ ವೀರಭದ್ರಯ್ಯ ಅನ್ನೋರು ಕರೆ ಮಾಡಿದ್ದಾರೆ ವೀರಭದ್ರಯ್ಯ ಅವರು ಏನ್ ಹೇಳಕ್ ಬಯಸ್ತೀರಾ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ವೀರಾಜಪೇಟೆ ವೀರಭದ್ರಯ್ಯ ಬಿಡದಿಯಿಂದ ಮೇಡಮ್ ತುಂಬಾ ಧನ್ಯವಾದಗಳು ಇವತ್ತು ವಾಹಿನಿಗಳು ತುಂಬಾ ಹೋರಾಟ ಮಾಡ್ತಿವೆ ಅದ್ರ ಜೊತೆಗೆ ನಾವು ಕೂಡ ಇದ್ದೀವಿ ಅದು ಹೇಳ್ಬೇಕಂದ್ರೆ ಈ ಶಿವಾಜಿ ಮತ್ತೆ ಸಂಗೊಳ್ಳಿ ರಾಯಣ್ಣ ಅದ್ರ ಬಗ್ಗೆ ಬರೀ ರಾಜಕೀಯ ಮಾತ್ರ ಇದೆ ನ್ಯಾಯ ಇಲ್ಲ ಅಲ್ಲಿ ಎಲ್ಲ ಬರೀ ಕಳ್ಳರ ಸಂತೆ ಆಗ್ಬಿಟ್ಟಿದೆ ಪುಂಡಾಟಿಕೆ ಆಗ್ಬಿಟ್ಟಿದೆ ಅಲ್ಲಿ ಏನಿದ್ರು ನ್ಯಾಯ ರೀತಿ ಧರ್ಮ ಇವಾಗ ಯಾರು ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ಬೋದು ಅಂತ ಪರಿಸ್ಥಿತಿ ಇದೆ ಇವಾಗ ಹಾಗಾಗಿ ಅದ್ರ ಅವಶ್ಯಕತೆನೆ ಇಲ್ಲ ಇದೆಲ್ಲ ಮಾಡೋ ಅಂತ ಅವಶ್ಯಕತೆ ಏನೋ ಒಂದ್ ಪರ್ಮಿಷನ್ ತಗೋಬೇಕು ಒಂದ್ ಪ್ರತಿಮೆ ಇಡಬೇಕು ಅದ್ ಮಾಡ್ಬೇಕಷ್ಟೇ ಹೊರತು ಇವರು ನಮ್ಮಲ್ಲಿ ಸರ್ಕಾರದವರು ಜಿಲ್ಲಾಧಿಕಾರಿಗಳನ್ನ ಮತ್ತೆ ಅಲ್ಲಿನ ಎಸ್ಪಿಗಳು ಅಥವಾ ಡಿಸಿಪಿ ಅವ್ರನ್ನ ಒಳ್ಳೆ ಅಧಿಕಾರಿಗಳನ್ನ ಕನ್ನಡದ ಅಧಿಕಾರಿಗಳನ್ನ ಅಲ್ಲಿಗೆ ಹಾಕಿ ಅಂತದನ್ನೆಲ್ಲ ಸೂಕ್ಷ್ಮವಾದ ಪ್ರದೇಶ ಅಂತ ಗೊತ್ತಾದಾಗ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ ಮೊದಲನೇದು ಎರಡನೇದು ಏನಂದ್ರೆ ಮೋದಿಯವರು ಅಂತ ರಾಮ ಮಂದಿರ ಅಂತ ಕೇಸನ್ನೇ ಎಲ್ಲಾರ್ಗೂ ಸಮ್ಮತವಾಗದಂತ ರೀತಿಯಲ್ಲಿ ಬಗೆಹರಿಸ್ಬಿಟ್ರು ಇದು ಕಚಡ ಕೆಲಸ ಇದು ರಾಜಕೀಯದವ್ರು ಸರಿ ಊಟಗೋಸ್ಕರ ಓಟ್ಗೋಸ್ಕರ ಮಡಿಕೊಂಡಿರೋರು ಒಂದು ಊಟ ಒಂದು ಓಟು ಎರಡಕ್ಕೋಸ್ಕರ ಮಡಿಕೊಂಡು ಈ ರಾಜಕೀಯ ಮಾಡ್ತಾ ಇದ್ದಾರೆ ಇದು ಬಹಳ ತುಂಬಾ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯದವರು ಹಾಗಾಗಿ ಉತ್ತಮ ಅಧಿಕಾರಿಗಳನ್ನ ಬೆಳಗಾವಿ ಅಂತ ಸೂಕ್ಷ್ಮ ಪ್ರದೇಶದಲ್ಲಿ
ಕನ್ನಡದ ಅಧಿಕಾರಿಗಳನ್ನ ಹಾಕಿ ಅಲ್ಲಿಗೆ ಯಾವುದೇ ರೀತಿ ಗಲಾಟೆ ಆಗದೆ ಇದ್ದಂಗೆ ನೋಡ್ಕೊಂಬೇಕಾಗಿರೋದು ಅವರ ಕರ್ತವ್ಯ ಆಗಿರುತ್ತೆ. ಅದನ್ನ ಮಾಡಬೇಕು ಅವರು ಸುಮ್ಮನೆ ಜನಗಳನ್ನ ರೊಚ್ಚಿಗೆ ಎದ್ದಿಸ್ಬಿಟ್ಟು ಕೇಸ್ ಹಾಕಿರೋದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು ಕೇಸ್ ಹಾಕಿರೋದು ಅದೇ ಹೇಳಿದ್ರಲ್ವ ಈ ರೊಚ್ಚಿಗೆ ಎದ್ದಿಸಿ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಈ ತರ ಎಲ್ಲ ಅವಕಾಶಗಳನ್ನ ಉಪಯೋಗಿಸ್ಕೊಂತಾರೆ. ಇದು ಆಗ್ಬಾರ್ದು. ಮೊದಲನೇದಾಗಿ ಇವ ಇಡೀ ಪ್ರಪಂಚದಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅನ್ನೋ ಪರಿಸ್ಥಿತಿಯಲ್ಲಿ ಇರುವಾಗ ಇದ್ಯಾವ್ದೋ ಒಂದು ಗಡಿ 50-60 ವರ್ಷ ಆಗಿದೆ ಗಡಿ ಎಲ್ಲ ಇತ್ಯರ್ಥ ಆಗಿ ಅಂತದ್ರಲ್ಲಿ ಇವಾಗ ಅದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ ಏನಿಲ್ಲ. ಇವಾಗ ಏನಂದ್ರೆ ಆಯಾ ಪ್ರದೇಶದಲ್ಲಿ ಆಯಾ ಭಾಷೆಗೆ ಗೌರವ ಕೊಡಬೇಕು ಅನ್ನೋದು ಒಂದಿದು. ಇವಾಗ ತಮಿಳ್ನಾಡು ತಮಿಳ್ನಾಡು ಆಗಿರ್ಬೇಕು, ಕನ್ನಡ ಕರ್ನಾಟಕ ಕರ್ನಾಟಕ ಆಗಿರ್ಬೇಕು, ಆಂಧ್ರ ಆಂಧ್ರ ಆಗಿರ್ಬೇಕು. ಆತರ ಇದ್ರೇನೆ ಅದಕ್ಕೆ ಚೆನ್ನಾಗಿರೋದು. ಸುಮ್ನೆ ಆಂಧ್ರ ಅಂತ ತಗೊಬಂದು ಕರ್ನಾಟಕದಲ್ಲಿ ಹಾಕೋದು, ಕರ್ನಾಟಕ ತಗೊಂಡೋಗಿ ತಮಿಳ್ನಾಡಿಗೆ ಹಾಕೋದು ಇದು ಸರಿಯಾಗಿರುವಂತ ಪ್ರಶ್ನೆ ಅಲ್ಲ. ಅದರಲ್ಲೂ ನಮ್ಗೆ ತಮಿಳ್ನಾಡಿಂದನೂ ಅನ್ಯಾಯ ಆಗುತ್ತೆ, ಮತ್ತೆ ಬೆಳಗಾವಿಯಿಂದನೂ ಅನ್ಯಾಯ ಆಗುತ್ತೆ, ಆಂಧ್ರದವರು ಕೂಡ ಒಂದೊಂದ್ಸಾರಿ ಕಿರಿಕಿರಿ ಮಾಡ್ತಾರೆ. ನಾವೇ ಆಗ್ತೀವಿ ಅಂತ ಹೇಳಿ ಪ್ರತಿ ಬಾರಿ ಕೂಡ ಏನೇ ಆದ್ರೂ ಕೂಡ ಒಳ್ಳೇದ್ ಮಾಡಕ್ ಹೋದ್ರು ಕೂಡ ನಮ್ ಮೇಲೆನೆ ಬರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ ವೀರಭದ್ರಯ್ಯ ಅವರೇ. ಇನ್ನು ಲೋಕೇಶ್ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಲೋಕೇಶ್ ಅವರೇ, ಒಂದ್ ಕಡೆ ಪ್ರತಿಮೆ ಪ್ರತಿಷ್ಠಾಪನೆ ವಿಚಾರ, ಇನ್ನೊಂದ್ ಕಡೆ ಗಲಾಟೆ ಮಾಡೋರ ವಿರುದ್ಧ ಕೇಸ್ ಇಲ್ಲ, ಕನ್ನಡಿಗರ ಮೇಲೆ ಕೇಸ್ ಹಾಕಲಾಗಿದೆ ಇಲ್ಲಿ ಅಂತ. ಮೇಡಮ್, ಇದು ಇವತ್ತಿಂದ ಆಗ್ತಾ ಇಲ್ಲ. ಇದು ಕನ್ನಡಿಗರನ್ನ ಎದುರಿಸೋದಕ್ಕೋಸ್ಕರನೇ, ಕನ್ನಡಿಗರನ್ನೇ ಇಟ್ಕೊಂಡಿರೋದಕ್ಕೆ ಇದೇ ಕಾರಣ. ಇವತ್ತಿಂದ ಆಗ್ತಾ ಇಲ್ಲ, 30-40 ವರ್ಷದಿಂದ ಇದೇ ಕಾರಣ. ಕನ್ನಡಿಗರನ್ನ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಹೊರತು ಬೇರೆಯವ್ರನ್ನ ಯಾರನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ. ಆಮೇಲೆ 25 ಜನ MPಗಳಿದ್ದಾರೆ, ಒಬ್ರು ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೇಳಕ್ಕಿಲ್ಲ. MLAಗಳಿದ್ದಾರೆ, ಯಾರು ಕೇಳ್ತಾ ಇಲ್ಲ. ಎಲ್ಲರೂ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಇನ್ನೂ ನಾವು ಇನ್ನೂ ಕೆಳಕ್ ಮಟ್ಟದ ತಳ್ತಾ ಇದಾರೆ. ನೀವು ಆದಷ್ಟು ಮೀಡಿಯಾದವ್ರು, ನಾನು ಮೀಡಿಯಾದವ್ರಿಗೆ ಒಂದ್ ಮಾತು ಕೇಳ್ತೀನಿ, ನಿಮ್ಮಿಂದ ಎಲ್ಲರಿಗೂ ಜನಕ್ಕೆ ಹೋಗುತ್ತೆ. ನಾವು ಈಗ ಬೆಳಗಾವಿ ಹೋಗಕ್ಕಾಗ್ತಾ ಇಲ್ಲ. ಅದೇ ಕಾರಣಕ್ಕಾಗಿ ಬೆಳಗ್ಗಿನಿಂದಲೂ ಕೂಡ ಈ ವಿಚಾರದ ಮೇಲೆ ನಿಮ್ಮ ಅಭಿಪ್ರಾಯ ಏನು, ಸಾರ್ವಜನಿಕರ ಅಭಿಪ್ರಾಯಗಳು ಏನು ಅನ್ನೋದನ್ನ ತಿಳಿಸುವ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದೆ ನ್ಯೂಸ್ 18 ಮಾಡ್ಬೇಕು. ಅದು ತುಂಬಾ ಒಳ್ಳೇದು, ಧನ್ಯವಾದ ನಿಮ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಅವರು ನಮ್ಮ ಪ್ರತಿಭೆ, ನಮ್ಮ ಊರು, ನಮ್ಮ ದೇಹ, ನಮ್ಮ ಜನ, ನಾವು ಪ್ರತಿಭೆ ಮಾಡಕ್ ಅವ್ರು ಯಾರು ದೊಡ್ಡ ನಾಯಕರು ಕೇಳ್ಬೇಕು ಅವ್ರನ್ನ ನಾವು. ಆಮೇಲೆ ಇಲ್ಲಿ ಏನ್ ಮಾಡ್ತಾ ಇದ್ರು ರಾಜಕೀಯದವರೆಲ್ಲ, ಸುಮ್ನೆ ಇವ್ರು ಅವ್ರಸ್ಕರ. ಆಮೇಲೆ ಅಧಿಕಾರಿಗಳು, ಒಬ್ಬ ಅಧಿಕಾರಿ ಯಾರಾದ್ರೂ ಕನ್ನಡಿಗರು ಕಟ್ಟಾಳ ಅಂತ ಒಬ್ಬ ಬೇಕಲ್ಲಿ ಅಧಿಕಾರಿಗಳು. ಇದೀವ ಇವತ್ತಿಂದ ಅಲ್ಲ ಮೇಡಮ್, 25-30 ವರ್ಷದಿಂದ ಎಲ್ಲ. ಈಗ ಸಾರಿ ಇನ್ನೊಬ್ರು ಯಾರೋ ಹಿಂದ್ಗಡೆ ಮಾತಾಡಿದ್ರು, ಈಗ ಅವರು ಕೇರ್ಪಟ್ಟ ಇದು ವಿಜಯ್ ಇದ್ರಿಂದ ಎಲ್ಲ ತಮಿಳ್ನಾಡು ಆಗ್ಬೋದ್ರು, ಅಂಧ ಆಗ್ಬೋದಿಲ್ಲ, ಎಲ್ಲೇ ಹೋದ್ರು ಕರ್ನಾಟಕ ಟಾರ್ಗೆಟ್ ಆಗ್ತಾ ಇದಾರೆ. ನಾವು ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ, ನಮ್ಮ ಕನ್ನಡ ಕರ್ನಾಟಕನ ಏನ್ ಅನ್ಕೊಂಡಿದ್ದಾರೆ ನಾವು ಅದನ್ನ ಕೇಳ್ತಾ ಇರೋದು. ಸೆಂಟ್ರಲ್ ಗೌರ್ಮೆಂಟ್ ಆದ್ರೂ ಪರವಾಗಿಲ್ಲ, ಈ ಸ್ಟೇಟ್ ಅಲ್ಲಂತೂ ಒಬ್ರು ಮಾತಾಡೋದಿಲ್ಲ. ನಾವು ಈಗ ನಿಮ್ ಕಣ್ಮುಂದೆ ಕಾಣಿಸ್ತಾ ಇದೆ, ನೀವೆಲ್ಲ ತೋರ್ತಾ ಇದ್ದೀರಾ. ಹಾಗಾಗಿ ಒಂದ್ ಕಡೆ ಕನ್ನಡಿಗರ ಮೇಲೆನೆ ಈ ತರ ಆಗುತ್ತೆ, ಕೇಸ್ಗಳನ್ನ ಹಾಕುವಂತ ಪ್ರಯತ್ನಗಳಾಗುತ್ತೆ. ಸರ್ಕಾರ ಯಾರ ಮನವೊಲಿಸುವಂತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕಾಗಿ. ನಾಗೇಂದ್ರ ಅನ್ನೋರು ಕರೆ ಮಾಡಿದ್ರು. ನಾಗೇಂದ್ರ ಅವ್ರು ಏನ್ ಹೇಳಕ್ ಬಯಸ್ತೀರಾ? ಮೇಡಮ್ ಅವರೇ, ನಾವು ಕನ್ನಡ ಪರ ಸಂಘಟನೆ ಆಗ್ಲಿ ಅಥವಾ ಬೇರೆ ಯಾವ್ದೇ ಒಂದು ಸಂಘಟನೆ ಆಗ್ಲಿ, ಅವರು ಹೋರಾಟ ಮಾಡೋದು ನಮ್ಮ ಕನ್ನಡಕ್ಕಾಗಿ. ನಿಜ, ಆ ಕನ್ನಡನೇ ಇವರು ಕಾಲಕಸ ಮಾಡಿದಾಗ ಈ ರಾಜಕಾರಣಿಗಳು ಏನಕ್ಕೆ ಬೇಕು ಅನ್ನೋದೊಂದು ಮಾತು ಬರುತ್ತಿಲ್ಲಿ. ಅಲ್ಲಿ ಒಬ್ರು ಬಾವುಟ ಹಿಡ್ಕೊಂಡು ಕನ್ನಡದ ಬಾವುಟನ ಹೋರಾಟ ಮಾಡ್ಕೊಂಡು ಹೊರಟವ್ರೆ, ನಮ್ಮ ಅಧಿಕಾರಿಗಳು ಆ ಬಾವುಟನ ಸುತ್ತಿಸ್ತಾರೆ, ಸುತ್ತಿಸ್ಬಿಟ್ಟು ಅವ್ರು ಹೊಡಿತಾರೆ. ಆ ಇದು ಒಂಥರ ಹೀನಾಯವ ಕಾಣಿಸ್ತಾ ಇರೋಂತ ಇದಲ್ವ ಇದು. 200 ವರ್ಷಗಳ ಹಿಂದೆ ಏನು ಬ್ರಿಟಿಷರ್ ಆಗ್ತಿದ್ರಲ್ಲ ಆ ತರ ಆಳ್ವಿಕೆ ಆಗಿದೆ. ಇವತ್ತಿನ ರಾಜಕಾರಣಿಗಳು ಏನ್ ಕೈ ಕಟ್ಟಿ ಅನ್ಕೊಂತಾರ, ಇಲ್ಲ ನಮ್ಮನ್ನೇನ ದಡ್ರ ಮಾಡ್ಕೊಂಡ್ ಬರೀ ಓಟ್ ಹಾಕಕ್ ಮಡಿಕೊಂಡವ್ರ ಅಂತ ನಾನ್ ಕೇಳೋದು. ಓಟ್ ಬ್ಯಾಂಕ್ ರಾಜಕಾರಣ ಮಾತ್ರ ಕಾಣಿಸ್ತಾ ಇದೆ, ಓಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾವ್ರಲ್ಲ. ಈಗ ಗಾಂಧೀಜಿ ಹೋರಾಟಗಾರರು ಅವ್ರ ಪ್ರತಿಮೆ ಸ್ಥಾಪನೆ ಮಾಡಕ್ ಯಾವ್ದೇ ಅಭ್ಯಂತರ ಇಲ್ಲ. ಅಥವಾ ನಮ್ಮ ಯಾವ್ದೇ ಒಂದು ಹಿಂದೆ ಏನು ಹೋರಾಟ ಮಾಡೋರಲ್ಲ, ನಮ್ ಸ್ವತಂತ್ರಕ್ಕಾಗಿ ಅವ್ರದ್ದು ಎಲ್ಲಿ ಬೇಕಾದ್ರು ನಾವು ಸ್ಥಾಪನೆ ಮಾಡ್ಬೋದು. ನಮ್ ರಾಯಣ್ಣ ಅವ್ರನ್ನ ನಾವು ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಕ್ಕೆ ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಗಲಾಟೆ ಮಾಡ್ತಾವ್ರೆ ಅಂದ್ರೆ ನಮ್ಮ ರಾಜಕಾರಣಿಗಳು ಏನ್ ಮಾಡ್ತಾವ್ರೆ, ಅಧಿಕಾರಿಗಳು ಏನ್ ಮಾಡ್ತಾವ್ರೆ ಅಂತ ನನ್ನ ಪ್ರಶ್ನೆ. ನಿಜ ನಿಜ, ಸೌಹಾರ್ದಯುತವಾಗಿ ಬಗೆಹರಿಸುವಂತದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಆ ಒಂದು ಈಗ ಪ್ರತಿಮೆ ಪ್ರತಿಷ್ಠಾಪನೆ ಮಾಡ್ತಿದ್ರೆ ಹಲವು ದಿನಗಳಿಂದ ಕೇಳ್ತಾ ಇದ್ರೆ ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಯಾವುದಕ್ಕೂ ಕೂಡ ಸರ್ಕಾರ ಇಲ್ಲ, ಆಯ್ತು ಮಾತನಾಡ್ತೀವಿ ಹೇಳ್ತೀವಿ ನಾವು ಅದನ್ನ ಇತ್ಯರ್ಥಪಡಿಸ್ತೀವಿ ಅದರಲ್ಲೇ ಇದೆ ಅಂತ ಹೇಳಿ ಇನ್ನು. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಒಟ್ಟಾರೆ ಈಗಾಗಲೇ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಕನ್ನಡಿಗರ ಮೇಲೆ ಈ ರೀತಿಯಾಗಿ ಕೇಸ್ ಹಾಕಿರೋದು ತಪ್ಪು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡಿಗರ ಮೇಲೆ ಈ ಥರ ದೌರ್ಜನ್ಯ ಮಾಡೋದು ಯಾಕೆ, ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರದ ದೌರ್ಜನ್ಯ ಯಾಕೆ ಕನ್ನಡಿಗರ ಮೇಲೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೂಡ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಏನ್ ಮಾಡಬೇಕಾಗಿತ್ತು, ಸರ್ಕಾರ ಏನ್ ಮಾಡ್ತಾ ಇದೆ, ಖಾಕಿ ದೌರ್ಜನ್ಯ ಕನ್ನಡಿಗರ ಮೇಲೆ ಯಾಕೆ ಆಗ್ತಾ ಇದೆ, ಇವೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ಬಹುದು ಚಿಕ್ಕ ಬ್ರೇಕ್ ಆದ್ಮೇಲೆ.